ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ 24/7 ಕರ್ನಾಟಕ .com ಇಂದ ಮಾತಾಡ್ತಾ ಇರೋದು. ಬನ್ನಿ ಈಗ ನಮ್ಮ ಜೊತೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕರಿಯಾಲ ಗ್ರಾಮ ಪಂಚಾಯತಿ ಸದಸ್ಯರಾದ ಸುಶೀಲಮ್ಮ ಅವರು ಇದ್ದಾರೆ. ಅವರು ಮಹಿಳಾ ಸದಸ್ಯರಾಗಿ ಇದ್ಕೊಂಡು ಏನೇನು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತ ಅವ್ರು ಬಾಯಿದ್ದಾರೆ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ತಮ್ಮ ಹೆಸರು? ಸುಶೀಲಮ್ಮ. ಸುಶೀಲಮ್ಮ ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಈರಣ್ಣ. ಈರಣ್ಣ ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ವಸಂತು. ವಸಂತು ಅಂತ ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿದ್ರಿ ಮೇಡಮ್? ಕರಿಯಾಲ ಪಂಚಾಯತಿ. ಕರಿಯಾಲ ಗ್ರಾಮ ಪಂಚಾಯತಿ ಮೇಡಮ್, ತಾವು ಗೆದ್ದು ಬಂದ ಸಂದರ್ಭದಲ್ಲಿ ತಮಗೆ ವೋಟಿಂಗ್ ಎಷ್ಟು ಬಿದ್ದಿತ್ತು ಮೇಡಮ್? ಟೋಟಲ್ ವೋಟ್ 306. 306. ತಾವು ಎಷ್ಟು ಅಂತರದಿಂದ ಗೆದ್ದ್ರಿ ಮೇಡಮ್? 6 ವೋಟಿಂದ ಗೆದ್ದಿದ್ದೀರಾ. ಇದೇ ಫಸ್ಟ್ ಟೈಮು ಮೇಡಮ್ ಅವ್ರು ನಿಂತಿದ್ದಾರೆ ಸರ್. ನಿಂತಿದ್ದಾರೆ, ನಿಂತು ಗೆದ್ದು ಬಂದಿದ್ದಾರೆ. ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ನಮಗೂ ಗೆದ್ದರೆ ಖುಷಿ ಆಗ್ತಾ ಇದೆ. ನೀವೇನಂತ ಹೇಳಕ್ ಇಷ್ಟಪಡ್ತೀರ ಸರ್? ಫಸ್ಟ್ ಟೈಮ್ ಅದು 6 ವೋಟಿಂದ ಗೆದ್ದಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಖುಷಿ ಆಯ್ತಲ್ಲ ನಮ್ಗೆ. 6 ವೋಟಿಂದ. 6 ವೋಟಿಂದ ತುಂಬಾ ಫೈಟ್ ಇತ್ತು. ಕಾಂಪಿಟೇಷನ್ ಫುಲ್ ಇತ್ತಲ್ಲ. ರಿಲೇಷನ್ ಅವರು ನಿಂತಿದ್ದು, ಹಂಗಾಗಿ ಫುಲ್ ಫೈಟ್ ಇತ್ತು. ನಮ್ಗಿನ ಅಪೋಸಿಟ್ ಪಾರ್ಟಿನೇ ಜೋರಾಗಿದ್ದು, ಜೋರಾಗಿದ್ರು. ಆದ್ರೂ ಜನತೆ ನಿಮ್ನ ನೋಡಿ ನೀವು ಒಳ್ಳೆ ವ್ಯಕ್ತಿಗಳು ಅಂತ ಹೇಳಿ ಆ ರೀತಿ ಕಳಿಸಿದ್ದಾರೆ ನಿಮ್ನ. ತುಂಬಾ ಒಳ್ಳೆ. ಈಗ ಮೇಡಮ್ ಅವ್ರಿಗೆ ಎದ್ದು 3 ವರ್ಷದ ಕಾಲಾವಧಿ ಆಗಿದೆ ಮೇಡಮ್ ಅವರು, ಏನೇನು ಕಾರ್ಯಕ್ರಮಗಳು ಮಾಡಿದ್ರೆ ಇಲ್ಲಿವರೆಗೆ ನೀವು ಹೇಳಿ, ಯಾರು ಏನೇನು ಕಾರ್ಯಕ್ರಮಗಳು ಮಾಡಿದ್ರೆ? ಸ್ವಲ್ಪ ಅದೇ ರೈತರಿಗೆ ಅನುಕೂಲ ಆಗಿ ಉದ್ಯೋಗ ಖಾತ್ರಿಗಳು ಮಾಡಿವಿ, ಮನೆ ಎಲ್ಲರಿಗೆ ಮನೆ ಇದು ಮಾಡಿವಿ, ರೋಡ್ಗಳು ಬೇರೆ ಮಾಡಿವಿ, ಕುಡಿಯೋ ನೀರನ್ನು ಮಾಡಿದಿರಾ, ಬೀದಿ ದೀಪ ಸೌಕರ್ಯ, ರೇಷನ್ ಕಾರ್ಡ್ ಇದ್ದಲೇ ಹಿಂದುಳಿದ ಜನಗಳಿಗೆ ರೇಷನ್ ಕಾರ್ಡ್ ಮಾಡಿದ್ರ. ತುಂಬಾ ಒಳ್ಳೆ ಸರ್. ಇನ್ನು 18 ತಿಂಗಳ ಅವಧಿ ಇದೆ ಮೇಡಮ್ ಅವ್ರಿಗೆ, 18 ತಿಂಗಳ ಅವಧಿಯಲ್ಲಿ ಇನ್ನು ಏನೇನು ಮಾಡಬೇಕು ಅನ್ಕೊಂಡಿದ್ದೀರಾ ನಿಮ್ಮ ವಾರ್ಡಲ್ಲಿ? ಅದರಿಂದ ಒಂದು ಸ್ವಲ್ಪ ಮನೆಗಳು ಬೇಕು, ಆಮೇಲೆ ಕುಡಿಯೋ ನೀರು ಬೇಕು. ಈಗ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಆಗಿದೆ, ಸಮಸ್ಯೆ ಆಗಿದೆ ಹೆಚ್ಚಿನ ಮನೆದೇ ಜಾಸ್ತಿ ನಮಗೆ ಪ್ರಾಬ್ಲಮ್, ಮನೆಗಳ ಸಮಸ್ಯೆ ತುಂಬಾ ಇದೆ ನಿಮ್ಮಲ್ಲಿ. ಅಂತನಲ್ಲಿ ಜನತೆಗೆಲ್ಲ ಮನೆ ಕೊಡಿಸ್ಬೇಕು ಒಂದು. ನಮ್ಮ ಉದ್ದೇಶ ಒಂದು ಸೂರ್ ಅನ್ನೋದನ್ನ ಅವ್ರಿಗೆ ಕೊಟ್ಟು ನಿರ್ಮಿಸ್ಕೊಡ್ಬೇಕಂದ್ರೆ ನಿಮ್ ಉದ್ದೇಶ ತುಂಬಾ ಒಳ್ಳೆ. ಒಳ್ಳೆ ಜನಗಳ ಸೇವೆ ಮಾಡ್ಬೇಕು, ಅದಕ್ಕೆ ಆಯ್ಕೆ ಆಗಿ ಬಂದಿರೋದಂತ ಅನ್ಕೊಂಡಿದ್ರ. ತುಂಬಾ ಒಳ್ಳೆ, ತುಂಬಾ ಒಳ್ಳೆ ಚಿಂತನೆಗಳಿದೆ. ಏನಂತಂದ್ರೆ ಈಗ ರಾಜಕೀಯಕ್ಕೆ ಬಂದಿದ್ರೆ, ರಾಜಕೀಯದಲ್ಲಿ ಬರಕ್ಕೆ ನಿಮ್ ಫ್ಯಾಮಿಲಿಯಲ್ಲಿ ಹಿಂದೆ ಯಾರು ಇದ್ರ ಅಥವಾ ಮೇಡಮ್ ಅವರೇ ಫಸ್ಟ್ ರಾಜಕೀಯದಲ್ಲಿ? ಇದೇ ಫಸ್ಟ್ ಟೈಮ್ ಅವ್ರು ಬಂದ. ಇದೇ ಫಸ್ಟ್ ಟೈಮ್. ಏನಂತಂದ್ರೆ ರಾಜಕೀಯದಲ್ಲಿ ನಿಮ್ಗೆ ಗುರುಗಳು ಅಂತ ಯಾರಾದ್ರೂ ಇದ್ರ ರಾಜಕೀಯಕ್ಕೆ ಕರ್ಕೊ ಬಂದವರು ನಿಮ್ನ ರಾಜಕೀಯದಲ್ಲಿ ನೀವು ಇರ್ಬೇಕು ಅಂತ? ಗುರುಗಳು ಅಂದ್ರೆ ಅದೇ ನಮ್ಗೆ ನಾವು ಸ್ವಲ್ಪ ಮುಂಚೆ ರಾಜಕೀಯಕ್ಕೆ ಇದ್ದಾರೆ ನಮ್ಗೆ ಹೇಳಿದ್ರು. ಅದೇ ಎಸ್ ಟಿ ಮಂಜುಣ್ಣ ಅವ್ರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದಾರೆ, ನಮ್ಗೆ ಇದು ಮಾಡಿದ್ರು. ಅವರೇ ನಿಮ್ನ ಕರ್ಕೊ ಬಂದು ರಾಜಕೀಯದಲ್ಲಿ ನಿಂತ್ಕೊಳ್ಳಿ, ನೀವು ಒಂದು ಒಳ್ಳೆಯವರ ಕೆಲಸ ಕಾರ್ಯಗಳ ಮಾಡಬಾರ್ದು ಅಂತ ನಿಲ್ಸಿದ್ದೆ. ನಮ್ಮ ಒಳ್ಳೆತನದಿಂದ ಅವ್ರು ನೋಡಿದ್ರಲ್ಲ ಇಲ್ಲೇ ಇರೋದು ಜನಗಳು ನಮ್ಮನ್ನ ಬಿಡ್ಲಿಲ್ಲ. ನೀವೇ ನಿಂತ್ಕೊಳ್ಳಿ ಒಳ್ಳೇದು ಅಂತ ಹೇಳಿ ಇದು ಮಾಡಿದ್ದೆ. ತುಂಬಾ ಒಳ್ಳೇದು. ಇನ್ನೊಂದು ಏನಂತಂದ್ರೆ ಈಗ ರಾಜ್ ಮೇಡಮ್ ಅವರೇ ಮಹಿಳೆಯರು ಬರೋದು ತುಂಬಾ ಕಡಿಮೆ ರಾಜಕೀಯ, ನೀವು ಬಂದಿದ್ರೆ ಹೇಗೆ ಅನ್ನಿಸ್ತಿದೆ? ಕಷ್ಟ ಅಂತ ಏನಾರು ಅನ್ನಿಸ್ತಿದೆ ಅಥವಾ ಸಪೋರ್ಟ್ ಚೆನ್ನಾಗಿದೆಯಾ ನಿಮ್ಮ ಕಡೆಗೆ ಇವರಿಂದ? ಎಲ್ಲರಿಂದ ಅನುಕೂಲ ಚೆನ್ನಾಗಿದೆ, ಸಪೋರ್ಟ್ ಮಾಡ್ತೀನಿ. ತುಂಬಾ ಒಳ್ಳೇದು. ಏನಂತಂದ್ರೆ ಈಗ ವಾರ್ಡಲ್ಲಿ ನೀವು ಗೆದ್ದು ಬಂದಿದ್ರು ಮೇಡಮ್ ಅವ್ರು ಗೆದ್ದು ಬಂದಾಗ ಅವ್ರಿಗೆ ಯಾವ ಜಾಸ್ತಿ ಸಮಸ್ಯೆ ಇದ್ದಿದ್ದು ಯಾವುದು ವಾರ್ಡಲ್ಲಿ? ಇಲ್ಲಿ ಸಮಸ್ಯೆ ಯಾವ್ದಿತ್ತು ಸರ್? ಇಲ್ಲಿ ಈ ವಾರ್ಡಲ್ಲಿ ಜಾಸ್ತಿ ಸಮಸ್ಯೆ ಇದ್ದಿದ್ದು ಯಾವ್ದು ಸರ್? ಹಂಗಾಗಿ ಆ ಕಡೆ ನೋಡಿಕೊಂಡು ಸುಮ್ಮನೆ ಇರ್ಲಿಲ್ಲ. ಹೇಳಿ ಇನ್ನೊಂದ್ ಏನಂತಂದ್ರೆ ಈಗ ನಿಮ್ಗೆ ರಾಜಕೀಯದಲ್ಲಿ ಮುಂದುವರಿಬೇಕು ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ರಾಜಕೀಯದಲ್ಲಿ ಮುಂದುವರಿಬೇಕು ಅಂತಂದ್ರೆ ಜನಗಳ ಬೆಂಬಲ ಬೇಕಿರುತ್ತೆ. ಜನಗಳ ಬೆಂಬಲ ಹೇಗಿದೆ ಸರ್ ಈ ಕಡೆ ನಿಮ್ಗೆ? ಚೆನ್ನಾಗಿದೆ ಅಂದ್ರೆ ಒಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇವ್ರನ್ನ ಮುಂದುವರ್ಸೋಣ ಅನ್ನೋದು ಅಭಿಲಾಷೆ ಇದೆ ಅವ್ರ ಹತ್ರ. ಈಗಲೂ ನಮ್ಗೂ ಈಗ ಜನ ಸೌಕರ್ಯ ಮಾಡಿಲ್ಲ ಜನ, ಅದೇ ಮುಖ್ಯವಾಗಿ ಅವ್ರು ಉಳಿಸ್ಕೊಳ್ಳೋದು. ಮುಂದಿನ ಬಾರಿ ಅವರು ಆಡ್ಸಕ್ಕೆ ಒಂದು ಪ್ರಯತ್ನ ಗೆಲ್ಲ ಅಂತ ಚಾನ್ಸಸ್ ಇರುತ್ತೆ. ತುಂಬಾ ಒಳ್ಳೆ. ಈಗ ಇನ್ನೊಂದೇನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇನ್ನೂ ಅನೇಕ ಸದಸ್ಯರಿದ್ದಾರೆ ನಿಮ್ಮಲ್ಲಿ ಒಟ್ಟು, ಅದನ್ನು ನಿಮ್ಮನ್ನು ಬಿಟ್ಟು 14 ಜನ ನಿಮ್ ಬಿಟ್ಟು, ಏನಂತಂದ್ರೆ ಅವ್ರ ಜೊತೆ ಎಲ್ಲ ಸಂಪರ್ಕ ಹೇಗಿದೆ ನಿಮ್ಗಳಿಗೆ? ಚೆನ್ನಾಗಿದೆ. ಎಲ್ಲ ಒಟ್ಟಾಗಿ ಗ್ರಾಮ ಪಂಚಾಯತಿ ಕೆಲಸಗಳು ಮಾಡ್ತೀರಾ?
ತುಂಬಾ ಒಳ್ಳೇದು. ಏನಂತಂದ್ರೆ ನಿಮ್ಮ ಪಂಚಾಯಿತಿ ಮೆಂಬರ್ಗಳಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಿಮ್ ಕಡೆಯಿಂದ ಒಂದ್ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಾ ಪಂಚಾಯಿತಿ ಮೆಂಬರ್ಗಳಿಗೆ? ನಾವ್ ಅದೇ ಎಲ್ಲ ಕಡೆ ಕೆಲಸ ಮಾಡ್ಬೇಕು, ಜನ ಒಳ್ಳೇದ್ ಮಾಡ್ಬೇಕು, ಅವರಿಂದ ನಾವು ಇದನ್ ಮಾಡಿಸಿ ಓಟ್ ಹಾಕ್ಸಿದೀವಿ, ಅವ್ರಿಗೇನಾದ್ರು ಒಂದ್ ನಾವು ಪಂಚಾಯತಿಯಿಂದ ಸರ್ಕಾರದಿಂದ ಮಾಡ್ಕೊಡ್ಬೇಕು ಅವ್ರಿಗೆ, ಇಲ್ಲ ಅಂದ್ರೆ ಜನಗಳ ಮುಂದೆ ನಮ್ಗೆ ಏನು ಓಟ್ ಹಾಕಲ್ಲ, ಅವ್ರ ಗೆಲ್ಸಕ್ ಇದ್ ಮಾಡತ್ರೆ ಜನಗಳು ಯಾರು ನಮ್ಗೆ ಬೇರೆ ಜನ ಕೇಳ್ತಿಲ್ಲ ಸರ್. ಬೀದಿ ಬೆಳಕು, ಕುಡಿಯ ನೀರು ಸೌಕರ್ಯ, ಮನೆಗಳ ಜಾಸ್ತಿ ಸಮಸ್ಯೆ ಇದೆ, ಮನೆಗಳ ಸಮಸ್ಯೆ ಫಸ್ಟ್ ನೀಗಿಸ್ಬೇಕು ನೀವು ಅಂತ ನಿಮ್ಗೆ ಕೇಳ್ತಿರೋದು ಅಷ್ಟೇ ಸರ್. ಅನುಕೂಲ ಅವರು ನಿಮ್ ಮುಂದಿನ ಬಾರಿ ಅವ್ರು ಗೆಲ್ಲಿಸ್ತಾರೆ ನಿಮ್ನ. ಓಕೆ, ಏನಂತಂದ್ರೆ ಈಗ ಮೇಡಮ್ ಅವ್ರು ಇನ್ನು ರಾಜಕೀಯದಲ್ಲಿ ಮುಂದುವರಿತೀನಿ ಅಂದ್ರೆ ಇನ್ನು ಎತ್ತರ ಸ್ಥಾನಕ್ಕೆ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ನೀವು ಅವ್ರ ಮುಂದುವರಿಯಕ್ಕೆ? ಅದೇ ಸರ್, ಇವಾಗ ನಾವಿವಾಗ ಕೆಲಸ ಮಾಡಿದೀವಿ, ನಾವು ಜನ ನಾವಿವಾಗ ನೀವು ಮಾಡ್ರಿ ಅಂದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅವ್ರು ಮುಂದುವರಿ ಅಂದ್ರೆ ನೀವು ಮುಂದುವರಿತೀರಾ. ಅವಾಗ ನಾವು ಇವ್ರನ್ನ ಬೇಕಾದ್ರೆ ನಾವು ಒಯ್ದೀವಪ್ಪ ಮಾಡ್ರಿ ಅಂತ ಹೇಳ್ಬೋದು. ಇವ್ರು ಕೆಲಸನೇ ಮಾಡಲಿಲ್ಲ ಅಂದ್ರೆ ನಾವು ಹೇಳಕ್ ಬರುತ್ತೆ ಜನಗಳು, ಅವ್ರು ಕೇಳ್ತಾರೆ ಏನ್ ಮಾಡಿದ್ರಾ ಅಂತ, ಏನ್ ಮಾಡಿದ್ರಾ ಅಂತ ಏನ್ ಹೇಳಕ್ ಬರುತ್ತೆ. ಈಗ ಒಂದು ಗ್ರಾಮ ಪಂಚಾಯತಿ ಅಂದ್ಮೇಲೆ ಗ್ರಾಮ ಪಂಚಾಯತಿಲಿ ಇರೋ ಮೆಂಬರ್ಗಳೇ ಅವ್ರಿಗೆ ಹೆಚ್ಚಿನ ಹತ್ತಿರದಲ್ಲಿರೋ ರಾಜಕಾರಣಿಗಳ ಜನತೆಗೆ, ಅವ್ರೇನೇ ಕಷ್ಟ ಬಂದ್ರು ಸಡನ್ ಆಗಿ ಬರೋದೇ ಗ್ರಾಮ ಪಂಚಾಯತಿ ಮೆಂಬರ್ಗಳ ಹತ್ರ. ಅವ್ರು ಬಂದಾಗ ಅವ್ರಿಗೆ ಹೇಗೆ ಸಹಾಯ ಮಾಡ್ತೀರಾ ನೀವು? ಏನು ಸರ್ ಕಷ್ಟ ಆದ್ರೆ ಬಂದೈತಿ, ನಾವು ಜೊತೆಗೆ ಸಮಸ್ಯೆ ಪರಿಹರಿಸಿ ಅವ್ರಿಗೆ ಏನಾದ್ರು ಇಷ್ಟು ಅಷ್ಟು ಸಹಕಾರ ಮಾಡೇ ಇದು ಮಾಡೇ ಬರೋದು ಬರಬಾರ್ದು ಅಂದ್ರೆ ಅವ್ರು ನೀವು ಕೈಲಾದಷ್ಟು ಮಾಡ್ಕೊಡ್ತೀವಿ. ತುಂಬಾ ಒಳ್ಳೆ ಸರ್. ಏನಂದ್ರೆ ಕೊನೆಯದಾಗ ಒಂದು ಪ್ರಶ್ನೆ ಏನಂದ್ರೆ, ನಿಮ್ನ ಆಯ್ಕೆ ಮಾಡಿ ಸ್ಥಾನ ಕಳಿಸಿರೋ ಜನತೆಗಳು ಆ ಜನತೆಗೆ ಯಾವ ರೀತಿ ಧನ್ಯವಾದ ಹೇಳ್ತೀರಿ ಮೇಡಮ್ ನೀವು? ನಾವು ಮನಸ್ಫೂರ್ತಿ ಹೇಳ್ತೀವಿ, ಯಾಕಂದ್ರೆ ನಮಗೆ ಮನಸ್ಫೂರ್ತಿ ಸಂತೋಷ ಕೊಟ್ಟಿದ್ದಾರೆ, ನಾವು ಮನಸ್ಫೂರ್ತಿ ಅವ್ರಿಗೆ ಧನ್ಯವಾದ ಹೇಳುತ್ತೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಅಷ್ಟೇ ಸರ್. ನೀವು ಅಷ್ಟೇ? ನೀವೊಂದು ಧನ್ಯವಾದ ಹೇಳ್ತೀರಾ? ನೀವೇನ್ ಹೇಳ್ತೀರಾ ಸರ್? ನಮ್ದು ಅಷ್ಟೇ ಸರ್. ಅಂದ್ರೆ ನೀವು ಯಾವ ರೀತಿ ಧನ್ಯವಾದ ಅಂದ್ರೆ ಅವರು ಒಂದು ಸೇರಿದ್ರು, ನೀವು ಯಾವ ರೀತಿ ಬೇರೆ ಯಾವ ರೀತಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಾ? ಅದೇ ಸರ್, ನಮಗೆ ಈ ಜಾಗಕ್ಕೆ ಬಂದಾರಲ್ಲ, ಅವ್ರಿಗೆಲ್ಲ ಕಾರಣಕ್ಕೆ ನಮ್ಗೆ ತಂದು ಕೊಟ್ಟು ಇದು ಮಾಡಿರಲ್ಲ, ಅವ್ರಿಗೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಅವ್ರಾಗಿ ಅವ್ರೇನೆ ನಮ್ಮನ್ನ ನಾವು ಮನೆಗಿದ್ದನ್ನು ಕರ್ಕೊಂಡ್ ಬಂದ್ ಸರ್, ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟು ಈಗ ನಾವು ಸಹಕಾರ ಕೊಟ್ಟಿದ್ದಕ್ಕೆ ನಾವು ಉಳಿಸ್ಕೋಬೇಕಲ್ಲ, ಉಳಿಸ್ಕೋಬೇಕು, ಉಳಿಸ್ಕೊಂಡ್ರೆ ನಮ್ಮಿಂದ ನಾವು ಇದು ಮಾಡಿ ಒಂದು ಒಳ್ಳೆತನ ಮಾಡ್ಕೊಡ್ತೀನಿ ಅಂತ ಹೇಳ್ತೀರಾ? ಓಕೆ ಸರ್, ತುಂಬಾ ಒಳ್ಳೆದು. ನಿಮ್ಮ ಮೂರು ಜನ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ಮ ರಾಜಕೀಯ ಜೀವನ ಹಿಂಗೆ ಯಶಸ್ಸಾಗಲಿ, ಜನತೆಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೀಡಲಿ ಅಂತ ಹೇಳಿ ಹಾರೈಸ್ತಾ ನಿಮ್ಮೊಂದಿಗೆ ಮಾತು ಮುಗಿಸ್ತೀನಿ. ಧನ್ಯವಾದ.